2019 ಲೋಕಸಭೆ ಚುನಾವಣೆಗೆ ಎಲ್ಲಾ ಪಕ್ಷಗಳು ಭರ್ಜರಿ ತಯಾರಿ ನಡೆಸಿವೆ. ಇದೀಗ ಜೆಡಿಎಸ್ ಕೂಡ ಅಖಾಡಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದು, ಇಂದು ಪಕ್ಷ ಸಂಘಟನೆ ಕುರಿತಂತೆ ಮಹತ್ವದ ಸಭೆ ನಡೆಯಲಿದೆ. ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು, ಎಲ್ಲಾ 28 ಕ್ಷೇತ್ರಗಳ ಮುಖಂಡರಿಗೂ ಆಹ್ವಾನ ನೀಡಲಾಗಿದೆ. ಚುನಾವಣೆ ಎದುರಿಸಲು ರಣತಂತ್ರ ಹಾಗೂ ಬೆಂಗಳೂರು ಉತ್ತರದಿಂದ ದೇವೇಗೌಡರ ಸ್ಪರ್ಧೆ ಕುರಿತಂತೆ ಚರ್ಚೆ ನಡೆಯಲಿದೆ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆ ನಾಳೆ ಶಿವಸೇನೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಸಂಬಂಧ ಶಿವಸೇನಾ ಮುಖ್ಯಸ್ಥ ಉದ್ದವ್ ಠಾಕ್ರೆ ಪಕ್ಷದ ಎಲ್ಲಾ ಮುಖಂಡರು ಹಾಗೂ ಸಂಸದರ ಸಭೆ ಕರೆದಿದ್ದಾರೆ. ಜನವರಿ 28 ಮುಂಬೈನಲ್ಲಿ ಠಾಕ್ರೆ ನಿವಾಸದಲ್ಲಿ ಸಭೆ ನಡೆಯಲಿದ್ದು, ಬಿಜೆಪಿ ಹಾಗೂ ಶಿವಸೇನೆ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಕಣಕ್ಕಿಳಿದರೆ ಪಶ್ಚಿಮ ಮಹಾರಾಷ್ಟ್ರ ಹಾಗೂ ಮರಾಠವಾಡದ ಶಿವಸೇನೆಯ ಸಂಸದರಿಗೆ ಸೋಲುವ ಭೀತಿ ಎದುರಾಗಲಿದೆಯಂತೆ. ಸಹೋದರನ ಜೊತೆಯಲ್ಲಿ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿ ಪ್ರಿಯಾಂಕಾ ರಾಜಕೀಯಕ್ಕೆ ಅಧಿಕೃತವಾಗಿ ರಂಗಪ್ರವೇಶ ಮಾಡಲಿದ್ದಾರೆ ಅಂತ ಕಾಂಗ್ರೆಸ್ ಮೂಲಗಳು ತಿಳಿಸಿವೆ. ಒಂದು ವೇಳೆ ಫೆಬ್ರವರಿ 4 ಕುಂಭಮೇಳ ಪ್ರವೇಶಕ್ಕೆ ಅವಕಾಶ ಸಿಗದಿದ್ರೆ ಬಸಂತ ಪಂಚಮಿ ದಿನವಾದ ಫೆಬ್ರವರಿ 10 ಪುಣ್ಯಸ್ನಾನ ಮಾಡಲಿದ್ದಾರೆ ಎಂದು ತಿಳಿದು ಬಂದಿದೆ. ಹಿಂದೂಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಪ್ರಿಯಾಂಕಾರ ಈ ಕುಂಭಮೇಳದ ಭೇಟಿ ನಿಗದಿಯಾಗಿದೆ ಎನ್ನಲಾಗ್ತಿದೆ. ದಕ್ಷಿಣದಲ್ಲಿ ಪಾರುಪತ್ಯ ಸ್ಥಾಪಿಸಲು ಬಿಜೆಪಿ ಭಾರಿ ಕಸರತ್ತು ನಡೆಸುತ್ತಿದೆ. ಮುಂಬರುವ ಲೋಕಸಭೆ ಚುನಾವಣೆ ಪ್ರಚಾರಕ್ಕೆ ಇಂದು ತಮಿಳುನಾಡಿನ ಮಧುರೈನಲ್ಲಿ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ. ಜೊತೆಗೆ ಏಮ್ಸ್ ಆಸ್ಪತ್ರೆ ಕಾಮಗಾರಿಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಆದರೆ ಈಗಾಗಲೇ ತಮಿಳುನಾಡಿನಲ್ಲಿ ಮೋದಿ ಆಗಮನಕ್ಕೆ ವಿರೋಧ ವ್ಯಕ್ತವಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಗೋ ಬ್ಯಾಕ್ ಮೋದಿ ಹ್ಯಾಶ್ಟ್ಯಾಗ್ನೊಂದಿಗೆ ವಿರೋಧ ವ್ಯಕ್ತವಾಗುತ್ತಿದೆ. ವಾಣಿಜ್ಯ ಉದ್ದೇಶಕ್ಕೆ T18 ರೈಲು ಸಂಚಾರಕ್ಕೆ CCRS ಸೇಫ್ಟಿ ಕ್ಲಿಯರೆನ್ಸ್ ಕೊಟ್ಟಿದೆ. ಇದಕ್ಕೂ ಮೊದಲು ಈ ರೈಲಿಗೆ ಕ್ಲಿಯರೆನ್ಸ್ ನೀಡುವ ವಿಚಾರದಲ್ಲಿ ಮೆಕ್ಯಾನಿಕಲ್ ಹಾಗೂ ಎಲೆಕ್ಟ್ರಿಕಲ್ ವಿಭಾಗದ ನಡುವೆ ಗೊಂದಲ ಉಂಟಾಗಿತ್ತು. ಅಲ್ಲದೆ ಪ್ರತಿಷ್ಠೆಯ ಜಗಳದಲ್ಲಿ ರೈಲಿಗೆ ಅನುಮತಿ ದೊರಕುವುದು ವಿಳಂಬವಾಗಿತ್ತು. ಬಳಿಕ ಈ ವಿವಾದವನ್ನು ಸ್ವತಃ ರೈಲ್ವೆ ಸಚಿವರೇ ಮಧ್ಯಸ್ಥಿಕೆ ವಹಿಸಿ ಬಗೆಹರಿಸಿದ್ದು, ರೈಲು ಸಂಚಾರಕ್ಕೆ ಬೇಕಾದ ಅನುಮತಿ ಸಿಗುವಂತೆ ಮಾಡಿದ್ದಾರೆ. ಕಾಫಿ ವಿತ್ ಕರಣ್ ಕಾರ್ಯಕ್ರಮದಿಂದ ವಿವಾದಕ್ಕೊಳಗಾಗಿದ್ದ ಕ್ರಿಕೆಟಿಗರಾದ ಹಾರ್ದಿಕ್ ಪಾಂಡ್ಯ ಮತ್ತು ಕೆಎಲ್ ರಾಹುಲ್ ಪರ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಮತ್ತೊಮ್ಮೆ ಬ್ಯಾಟ್ ಬೀಸಿದ್ದಾರೆ. ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಬರಲು ವಿವಾದಗಳು ಸಹಕಾರಿಯಾಗುತ್ತವೆ. ಪಾಂಡ್ಯ ಮತ್ತು ರಾಹುಲ್ ತಮ್ಮ ನೈಜ ಸಾಮರ್ಥ್ಯವನ್ನು ಇನ್ನೂ ಸಾಬೀತುಪಡಿಸಿಲ್ಲ. ಈ ವಿವಾದಗಳಿಂದ ಎಚ್ಚೆತ್ತು ತಮ್ಮ ಆಟದತ್ತ ಗಮನ ಹರಿಸಿದರೆ ಇತರರಿಗೆ ರೋಲ್ ಮಾಡೆಲ್ ಆಗಬಲ್ಲರು ಅಂತ ದಿವಾಲ್ ಹೇಳಿದ್ದಾರೆ. ಒಂದೇ ಆಪ್ನಲ್ಲಿ ಫೇಸ್ಬುಕ್, ವಾಟ್ಸ್ಆಪ್, ಮೆಸೆಂಜರ್, ಇನ್ಸ್ಟಾಗ್ರಾಮ್ಗಳನ್ನು ಸಿಗುವಂತೆ ಮಾಡುತ್ತೇನೆ ಎನ್ನುವ ಮಾರ್ಕ್ ಜುಕರ್ಬರ್ಗ್ ಹೇಳಿಕೆಯ ಬೆನ್ನಲ್ಲೇ ಮತ್ತೊಂದು ನ್ಯೂಸ್ ಹೊರಬಿದ್ದಿದೆ. ಬಹುಜನರ ಫೇವರಿಟ್ ಆಗಿರುವ ವಾಟ್ಸ್ಆಪ್ ಇದೀಗ ಮತ್ತಷ್ಟು ಅಪ್ಡೇಟ್ ಆಗಿದೆ. ವಾಟ್ಸ್ಆಪ್ ಕಂಪನಿ 21 ನೂತನ ಇಮೋಜಿಗಳನ್ನು ಒಳಗೊಂಡ ಹೊಸ ವರ್ಷನ್ ಅನ್ನು ಅಪ್ಡೇಟ್ ಮಾಡಿದೆ. ಅಟ್ರಾಕ್ಟಿವ್ ಇಮೋಜಿಗಳ ಮೂಲಕ ಜನರನ್ನು ಸೆಳೆಯಲು ಹೊರಟಿರುವ ವಾಟ್ಸ್ಆಪ್ ಒಂದೇ ವಾರದಲ್ಲಿ 2ನೇ ಸಲ ಅಪ್ಡೇಟ್ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾದ ಪ್ರತಿ ಹಾಡು ಸೂಪರ್ ಡೂಪರ್ ಹಿಟ್ ಆಗಿವೆ. ಶಿವನಂದಿ, ಒಂದು ಮುಂಜಾನೆ ಹಾಗೂ ಬಸಣ್ಣಿ ಹಾಡುಗಳು ಟ್ರೆಂಡ್ ಸೃಷ್ಟಿಸಿವೆ. ಜೊತೆಗೆ ದಚ್ಚು ಅಭಿಮಾನಿಗಳಿಗಾಗಿ ಚಿತ್ರತಂಡ ಮತ್ತೊಂದು ಸೂಪರ್ ಸಾಂಗ್ ರಿಲೀಸ್ ಮಾಡಲಿದೆ. 10 ರೂಪಾಯಿಗೊಂದು ಎಂಬ ಸಾಲುಗಳಿರೋ ಮಾಸ್ ಹಾಡ್ನಲ್ಲಿ ದಚ್ಚು ಕಾಣಿಸಿಕೊಳ್ಳಲಿದ್ದಾರೆ. ಅಲ್ಲದೆ ಈ ಹಾಡಿನಲ್ಲಿ ಡಿ ಬಾಸ್ ಭರ್ಜರಿಯಾಗಿಯೇ ಡ್ಯಾನ್ಸ್ ಮಾಡಿದ್ದಾರಂತೆ. ಸೃಜನ್ ಲೋಕೇಶ್ ಹಾಗೂ ಹರಿಪ್ರಿಯಾ ನಟನೆಯ ಎಲ್ಲಿದ್ದೆ ಇಲ್ಲಿ ತನಕ ಚಿತ್ರದ ರೊಮ್ಯಾಂಟಿಕ್ ಟೈಟಲ್ ಸಾಂಗ್ನ ಚಿತ್ರೀಕರಣ ಕಾಶ್ಮೀರದಲ್ಲಿ ನಡೆದಿದೆ. ಅಂದ ಹಾಗೆ 16-20 ಡಿಗ್ರಿ ಸೆಲ್ಸಿಯಸ್ ವೆದರ್ನಲ್ಲಿ ಚಿಲ್ಡ್ ಆಗಿ ಸಾಂಗ್ ಶೂಟ್ ಮಾಡಲಾಗ್ತಿದೆ. ಇತ್ತೀಚೆಗಷ್ಟೇ ಚಿತ್ರದ ಅದ್ದೂರಿ ಮದುವೆಯ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ನಡೆದಿತ್ತು. ನಟಿ ರಶ್ಮಿಕಾ ಮಂದಣ್ಣ ಟ್ವಿಟರ್ನಲ್ಲಿ ಅಭಿಮಾನಿಗಳ ಪರ ನಿಂತಿದ್ದಾರೆ. ರಶ್ಮಿಕಾ ಅಭಿಮಾನಿಯೊಬ್ಬ ತಮ್ಮ ಫ್ಯಾನ್ ಪೇಜ್ನಲ್ಲಿ ರಶ್ಮಿಕಾ ಮಂದಣ್ಣ ಯೂಟ್ಯೂಬ್ ರಾಣಿ ಎಂದಿದ್ರು. ಇದಕ್ಕೆ ಇದು ದೊಡ್ಡ ಜೋಕ್, ಈ ಪೋಸ್ಟ್ ಯೂಟ್ಯೂಬ್ ಅವರು ನೋಡಿದ್ರೆ ಹುಚ್ಚರಂತೆ ನಗ್ತಾರೆ ಅಂತ ಮತ್ತೊಬ್ಬ ಕಮೆಂಟ್ ಮಾಡಿದ್ದ. ಇದಕ್ಕೆ ಸಿಟಿಗೆದ್ದ ರಶ್ಮಿಕಾ, ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ, ನನ್ನ ಬಗ್ಗೆ ಕಮೆಂಟ್ ಮಾಡಿ, ಅಭಿಮಾನಿಗಳ ಬಗ್ಗೆ ಈ ರೀತಿ ಮಾತನಾಡಲು ನಿಮಗೆ ಹಕ್ಕಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ.